ಡಾಕ್ಟರ್ ರಾಜ್ ಮೊಮ್ಮಗಳ ಸೌಂದರ್ಯಕ್ಕೆ ದಂಗಾದ ನಟಿಗರು. ಎಸ್, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಿಂದ ಒಬ್ಬೊಬ್ಬರೇ ಸಿನಿಮಾ ಇಂಡಸ್ಟ್ರಿ ಕಡೆ ಮುಖ ಮಾಡ್ತಾ ಇದ್ದಾರೆ. ರಾಜ್ ಪುತ್ರರ ನಂತರ ರಾಜ್ ಮೊಮ್ಮಗಳ ಜಮಾನ ಕೂಡ ಶುರುವಾಗ್ಬಿಟ್ಟಿದೆ. ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ರಾಜ್ಕುಮಾರ್ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಮತ್ತೊಬ್ಬ ಪುತ್ರ ಗುರು ರಾಜ್ಕುಮಾರ್ ನಿರ್ಮಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಮಧ್ಯ ರಾಜ್ ಪುತ್ರಿ ಪೂರ್ಣಿಮಾ ಮತ್ತೆ ರಾಮ್ಕುಮಾರ್ ದಂಪತಿಯ ಮಗ ಧೀರೇನ್ ರಾಮ್ಕುಮಾರ್ ಚೊಚ್ಚಲ ಚಿತ್ರಕ್ಕೆ ರೆಡಿ ಆಗ್ತಿದ್ದಾರೆ. ಇದರ ಬೆನ್ನಲ್ಲೇ ಪರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರನ ಮಗ ಸೂರಜ್ ಕೂಡ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗೆ ಅಣ್ಣವರ ಮೊಮ್ಮಕ್ಕಳೆಲ್ಲ ಬಣ್ಣದ ಪರದೆಯಲ್ಲಿ ಮಿಂಚೋಕೆ ಸಿದ್ಧವಾಗಿರುವಾಗಲೇ ಮೊಮ್ಮಗಳು ಕೂಡ ಚಂದನವನಕ್ಕೆ ಹಾರುವ ಸೂಚನೆಯನ್ನ ಕೊಟ್ಟಿದ್ದಾಳೆ. ಹಾಗಿದ್ರೆ ಯಾರದು ಅಂತ ಕೇಳಿದ್ರ, ರಾಮ್ಕುಮಾರ್ ಮಗಳು ಧನ್ಯ. ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಪೂರ್ಣಿಮಾ ಮತ್ತೆ ನಟ ರಾಮ್ಕುಮಾರ್ ದಂಪತಿಯ ಪುತ್ರಿ ಧನ್ಯ ರಾಮ್ಕುಮಾರ್. ಧನ್ಯ ರಾಮ್ಕುಮಾರ್ ಅವರ ಅಣ್ಣ ಧೀರೇನ್ ರಾಮ್ಕುಮಾರ್ ಸಿನಿಮಾ ಪ್ರವೇಶ ಮಾಡೋಕೆ ರೆಡಿಯಾಗಿದ್ದು ಫೋಟೋ ಶೂಟ್ ಮಾಡಿಸಿದ್ರು. ಇದೀಗ ಅಣ್ಣನಿಗೆ ಕಾಂಪಿಟೇಷನ್ ಕೊಟ್ಟಿರುವ ರೀತಿಯಲ್ಲಿ ಧನ್ಯ ಫೋಟೋ ಶೂಟ್ ಮಾಡಿಸಿರೋ ಫೋಟೋಗಳು ವೈರಲ್ ಆಗ್ತಾ ಇದೆ. ಇನ್ನು ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಫೋಟೋ ಶೂಟ್ ಮಾಡಿಸಿರೋ ಧನ್ಯ ರಾಮ್ಕುಮಾರ್ ಮೋಸ್ಟ್ಲಿ ಚಿತ್ರರಂಗಕ್ಕೆ ಬರೋ ತಯಾರಿ ಮಾಡಿರಬಹುದು ಅನ್ನೋ ಕುತೂಹಲ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಧನ್ಯ ಅವರ ಫೋಟೋಗಳು ಅಷ್ಟರ ಮಟ್ಟಿಗೆ ಮೂಡಿ ಮಾಡ್ತಾ ಇವೆ. ಈ ಫೋಟೋಗಳನ್ನ ನೋಡಿದವರು ಯಾರೇ ಆದ್ರೂ ವಾವ್ ಅಂದೆ ಅಂತಾರೆ. ಇವಳು ಪಕ್ಕ ಹೀರೋಯಿನ್ ಆಗ್ಬಹುದು ಅಂತ ಕೂಡ ಹೇಳ್ತಾರೆ. ಇನ್ನು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಧನ್ಯ ರಾಮ್ಕುಮಾರ್ ಅವರ ಫೋಟೋಗಳು ಪಕ್ಕ ಗ್ಲಾಮರ್ ಆಗಿವೆ, ಒಂದಕ್ಕಿಂತ ಒಂದು ಬೋಲ್ಡ್ ಆಗಿವೆ. ಪಾರ್ಟಿ ಗರ್ಲ್ ಸ್ಟೈಲ್ ನಲ್ಲಿ ರಾಜ್ ಮೊಮ್ಮಗಳು ಮೆಂಚಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಮಾಹಿತಿಗಳ ಪ್ರಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೊಸ ಸಿನಿಮಾದಲ್ಲಿ ಧನ್ಯ ರಾಮ್ಕುಮಾರ್ ನಾಯಕಿಯಾಗಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಯಾವುದು ಕನ್ಫರ್ಮ್ ಆಗಿಲ್ಲ. ಈ ಫೋಟೋಗಳನ್ನ ನೋಡಿದ ಮೇಲೆ ಈ ರೀತಿಯಾದ ಸುದ್ದಿಗಳು ಹಬ್ತಾ ಇವೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅಂತಹ ಕುಟುಂಬದಿಂದ ಬಂದಿರುವ ಧನ್ಯ ರಾಮ್ಕುಮಾರ್ ಸಾಂಪ್ರದಾಯಿಕವಾಗಿ ಕಾಣಿಸ್ಕೋಬೇಕು ಅನ್ನೋ ನಿರೀಕ್ಷೆ ಅಭಿಮಾನಿಗಳದ್ದು. ಆದ್ರೆ ಧನ್ಯ ಅವರು ಪಕ್ಕ ಪಾರ್ಟಿ ಸ್ಟೈಲ್ ನಲ್ಲಿ ತುಂಡು ಬಟ್ಟೆಗಳನ್ನ ಹಾಕೊಂಡು ಮಾಡರ್ನ್ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇದು ಸಹಜವಾಗಿ ರಾಜ್ ಭಕ್ತರಿಗೆ ಸ್ವಲ್ಪ ಬೇಸರ ತರಿಸಿದೆ. ಇನ್ನು ಸದ್ಯ ರಾಮ್ಕುಮಾರ್ ಅವರ ಮಗ ಧೀರೇನ್ ರಾಮ್ಕುಮಾರ್ ನಾಯಕನಾಗಿ ಎಂಟ್ರಿ ಕೊಡೋಕೆ ರೆಡಿಯಾಗಿದ್ದಾರೆ. ಇದಕ್ಕೂ ಮುಂಚೆನೆ ಧನ್ಯ ಸ್ಯಾಂಡಲ್ವುಡ್ ಗೆ ಬಂದ್ಬಿಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಕ್ಯೂರಿಯಾಸಿಟಿ ಕೂಡ ಇತ್ತು. ಒಂದ್ ವೇಳೆ ಸಿನಿಮಾ ಮಾಡಿದ್ರು ಯಾವ ಸಿನಿಮಾದಲ್ಲಿ ಅಭಿನಯಿಸ್ತಾರೆ, ಯಾರ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋದು ಮಾತ್ರ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ಕಾದ್ ನೋಡೋಣ ಮುಂದಕ್ಕಿದಕ್ಕೆ ಉತ್ತರ ಸಿಗುತ್ತಾ ಅಂತ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.